ಬೇರೆ ಪಾರ್ಟಿಯವರು ನೀವು ತಿರುಚಿಬಿಟ್ಟು ಮಾಡಿದ್ದೀರಿ. ನಾನು ಏನ್ ಹೇಳ್ತೇನೆ ಅಂದ್ರೆ, ಕೆಲವರೆಲ್ಲ ಅನುಕೂಲಸ್ಥರು, ಕೆಲವರೆಲ್ಲ ಬಸ್ಸಲ್ಲೋರು, ನೌಕರರು, ಕೆಲವು ಕಂಪನಿ ಪ್ರೈವೇಟ್ ಕಂಪನಿ ನೌಕರರಲ್ಲಿ ಅವ್ರಿಗೆ ಬೇಕಾದ ನಾನು ಟ್ವೀಟ್ ಮಾಡ್ತಾ ತೋರಿಸ್ತೀನಿ. ಅವರ ಕಂಪನಿಗಳಲ್ಲಿ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಹಣ ಕೊಡ್ತಾ ಇಲ್ಲ ಫ್ರೀಯಾಗಿ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹಣ ಆಲ್ಮೋಸ್ಟ್ 6-7% ಜನ ದೊಡ್ಡ ದೊಡ್ಡ ಐಟಿ ಕಂಪನಿ, ಬೇರೆ ಬೇರೆ ಕಂಪನಿ. ನಾವು ನಮಗೆ ಟಿಕೆಟ್ ದುಡ್ಡು ಅವರು ತಗೊಂತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅದನ್ನ ನಾನು ಮಂತ್ರಿಗಳ ಹತ್ರ ಮಾಡ್ತೀನಿ ಅಂತ 5 ಗ್ಯಾರಂಟಿ ಹೇಳ್ತಾ ಇದ್ದೀನಿ ಕೇಳಿ. 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಕೂಡ ನಾವು ವಿಡ್ರಾ ಮಾಡೋ ಪ್ರಶ್ನೆ, ಮರುಚಿಂತನೆ ಮಾಡುವಂತ ಪ್ರಶ್ನೆ ಇಲ್ಲ. ನಿಮ್ಗೆ ಬೇಡ ಅಂದವ್ರನ್ನ ನಾನು ಬಲವಂತ ಮಾಡಬೇಕಾಗ್ತದ? ನಿಮ್ಗೆ ಬೇಡ ಅಂದ್ರೆ ಈಗ ಗ್ಯಾಸ್ ವಿಚಾರದಲ್ಲಿ ಏನ್ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಗ್ಯಾಸ್ ವಿಚಾರದಲ್ಲಿ? ಅದನ್ನ ಕೆಲವರು ವಾಲಂಟಿಯರ್ ಸೆಲೆಕ್ಟ್ ಮಾಡಕ್ ಅವಕಾಶ ಕೊಟ್ರು. ಅಂತಂದ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಡೆಪ್ಯೂಟಿ ಸಿಎಂ, 5 ಗ್ಯಾರಂಟಿ ಏನ್ ಮಾತು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ಮುಂದುವರಿತದೆ, ಜನರಿಗೆ ಅನುಕೂಲ ಆಗ್ತದೆ. ಇನ್ನ 5 ವರ್ಷ, ಇನ್ನ ನಮ್ಮ ಸರ್ಕಾರ 5 ವರ್ಷ ಇರ್ತದೆ. ಈ ಜನ ನಮ್ಗೆಲ್ಲ ಮತ ಹಾಕ್ತಾರೆ. ಅವರ ಬದುಕಿಗೋಸ್ಕರ ನಾವು ಮಾಡಿರೋದಿತ್ತು, ಬೆಲೆ ಏರಿಕೆಗೋಸ್ಕರ ಮಾಡಿರೋದು, ಇದನ್ನೆಲ್ಲ ಮಾಡಿರೋದು. ಇನ್ನ 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ಡೋಂಟ್ ವರಿ, 8 ವರ್ಷ ಈ ಸರ್ಕಾರ ಇದು ಕಂಟಿನ್ಯೂ.